ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಮುಸಲ್ಮಾನರ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ದೇವನಹಳ್ಳಿಯ ಜಾಮಿಯಾ ಅಹಲೆ ಅಹದೀಸ್ ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿಯಿಂದ ಹಬ್ಬವನ್ನು ಆಚರಿಸಿದರು. ಸತತವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈದ್ಗಾಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಲು ಆಗದ ಕಾರಣ ಮಸೀದಿಯಲ್ಲಿಯೇ ಒಟ್ಟಾಗಿ ಸಮುದಾಯದವರು ಎಲ್ಲರೂ ಸೇರಿ ಈದ್ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಸೀದಿಯ ಅಧ್ಯಕ್ಷ ಕುದ್ದೂಸ್ ಪಾಷಾ ಮಾತನಾಡಿ, ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬದಲ್ಲಿ ಹಜರತ್ ಇಬ್ರಾಹಿಂ ಅವರ ಜೀವನದಲ್ಲಿ ಆದಂತಹ ಘಟನೆಯನ್ನು ಮೆಲುಕು ಹಾಕುವುದರ ಮೂಲಕ ಈ ಹಬ್ಬವನ್ನು ಆಚರಿಸುವ ಮುಖೇನ ಅಲ್ಲಾಹನನ್ನು ಪ್ರಾರ್ಥಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಡೀ ಜಗತ್ತಲ್ಲಿ ಆದರೆ ಮೊದಲು ಇಲ್ಲ ಹಿಂದೇನು ಇಲ್ಲ, ಮೊದಲಾಗಿ ಅಂತ ಮಾಡ್ತಾ ಇದ್ದೀವಿ ಬಕ್ರೀದ್ ಹಬ್ಬವನ್ನು ಆಚರಣೆ ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಬೇರೆ ಥರ ಯಾವುದೂ ಏನು ಸಾಕಷ್ಟು ನಾಳೆ ಮಾಡ್ತಾರೆ, ಮೂರು ದಿವಸನೂ ಮಾಡ್ತಾ ಇರ್ತಾರೆ. ಆದರೆ ದೇವನಹಳ್ಳಿನಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ನಾವೇನು ನಮ್ಮ ತಾರೀಖು ಏನು ಬರುತ್ತೆ, ಅಮಾವಾಸ್ಯೆ ಪಾಡ್ಯಮಿ ಅಂತ ಬರುತ್ತೆ, ಮಹಾವಲಿ ಅಮಾವಾಸ್ಯೆ ಅಮಾವಾಸ್ಯೆ ಅಂತ ಬರುತ್ತೆ, ಅದರಂತೆ ನಾವು ಅಮಾವಾಸ್ಯೆ ಚಾಂದ್ರಾತ್ ಅಂತ ಹೇಳ್ತೀರಿ. ಅದ್ರ ಪ್ರಕಾರವಾಗಿ ನಾವು ಬೇರೆ ಥರ ಇದರಲ್ಲಿ ಬಳಸೋದಿಲ್ಲ. ಆದರೆ ನಾವು ಏನು ಧರ್ಮ ಇದೆ ಹಿಂದಿನಿಂದ ಅಮಾವಾಸ್ಯೆ ಪೌರ್ಣಮಿ ಅಂತ, ಯುಗಾದಿ ಹೊಸ ವರ್ಷ ಅಂದರೆ ನಮ್ಮ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ ವರ್ಷ ತಡಕ ಅಂತ ಮಾಡ್ತೀರಿ. ನೆನ್ನೆ ಯುಗಾದಿ ಆಯ್ತು, ಇವತ್ತು ವರ್ಷ ತಡಕ ಅಂತ ಹೇಳಿಬಿಟ್ಟು ಕುರ್ಬಾನಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಜಾಮಿಯ ಮಸೀದಿ ದೇವನಹಳ್ಳಿಯಿಂದ ನಾವು ಸಾಂಪ್ರದಾಯಿಕವಾಗಿ ಪುರಾತನ ಕಾಲದಿಂದ ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಾವು ಅಷ್ಟೇನಲ್ಲ, ಇದಕ್ಕೆ ಇವತ್ತು ಆಚರಣೆ ಮಾಡಬೇಕಂತ ಯಾವುದೇ ನಿರ್ಬಂಧವಿಲ್ಲ. ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನ ಸಂಕೇತ, ಇದನ್ನು ಮೂರು ದಿನದವರೆಗೆ ಆಚರಣೆ ಮಾಡಬೇಕು. ಈ ನಮ್ಮ ಜಾಮಿಯ ಮಸೀದಿ ಕಡೆಯಿಂದ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಇತರೆ ಜನ ಸಹಕಾರ ವತಿಯಿಂದ ಜೊತೆಗೆ ನಮ್ಮ ಮುಸ್ಲಿಮೇತರು ಸಹಬಾಂಧವ ಜೊತೆಗೆ ನಾವು ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹಬ್ಬದ ವಿಶೇಷತೆ ಮತ್ತು ನಮ್ಮ ದೇವಳಿ ಮಸೀದಿಯ ವಿಶೇಷತೆ ಏನಂತಂದರೆ, ನಾವು ಇಸ್ಲಾಮಿನ ಸಾಂಪ್ರದಾಯಿಕ ತತ್ವವನ್ನು ಫಾಲೋ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಮೆಕ್ಕಾದಲ್ಲಿ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಪ್ರಾರ್ಥನೆ ಅಲ್ಲಿನ ವಿಧಿಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಮಳೆಯ ಅವಾಂತರದಿಂದ ನಮ್ಮ ಮಸೀದಿ ವಿಶಾಲವಾಗಿದೆ, ಎಲ್ಲ ಜನರಿಗೆ ಅನುಕೂಲವಾಗಿದೆ, ಅದಕ್ಕೋಸ್ಕರ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಈದ್ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ಸಮುದಾಯದವರು ಹೊಸ ಉಡುಪುಗಳನ್ನು ಧರಿಸಿಕೊಂಡು ಮಸೀದಿಗೆ ಆಗಮಿಸಿದ್ದು ಗಮನ ಸೆಳೆಯಿತು. ಮಸೀದಿ ಆವರಣದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಾಮಿಯಾ ಅಹಲೆ ಅಹದೀಸ್ ಮಸೀದಿಯ ಕಾರ್ಯದರ್ಶಿ ಎಎಸ್ ಇಬ್ರಾಹಿಂ, ಪಂಡಿತ ಅಬ್ದುಲ್ ಜಬ್ಬಾರ್, ಮುಖಂಡರಾದ ವಾಜೀದ್ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ದೇವನಹಳ್ಳಿ.